ಬ್ರೋಗೌಡ ಮತ್ತು ದಿವ್ಯ ಸುರೇಶ್ ಅವರ ಫ್ರೆಂಡ್ ಝೋನು ಶುರುವಾಯಿತು. ಪ್ರಶಾಂತ್ ಸಾವರ್ ಅವರ ಕಾಂಟ್ರವರ್ಸಿ ಗೇಮು ಮಹಿಳೆಯರ ದಿನಾಚರಣೆಗೆ ಮಾಡಬೇಕಂತೆ ದೊಡ್ಡ ಸೀನು. ಹಾಯ್ ಹಲೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಬಿಗ್ ಬಾಸ್ ಸೀಸನ್ 8 ಎಂಟನೇ ದಿನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. 8 ದಿನದಲ್ಲಿ ಏನೆಲ್ಲ ಆಯಿತು, ಎಷ್ಟು ಪಾಸಿಟಿವ್ ಆಯಿತು, ಎಷ್ಟು ನೆಗೆಟಿವ್ ಆಯಿತು, ಯಾರು ಯಾರ ಜೊತೆ ಜಗಳ ಆಡಿದರು, ಮತ್ತು ಮಹಿಳಾ ದಿನಾಚರಣೆಯಲ್ಲಿ ಬಿಗ್ ಬಾಸ್ ಅವರು ಕೊಟ್ಟಂಥ ಸರ್ಪ್ರೈಸ್ ಆದರೂ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ 8 ದಿನ ಪ್ರಾರಂಭವಾಗೋದೇ ಕಿಚ್ಚ ಸ್ವೀಪರು ಹೋದ ನಂತರ. ಸೊ ಅದಾದ ನಂತರ ಶಂಕರ್ ಸರ್ ಅವರಿಗೆ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ರಿಂದ ಅವರಿಗೆ ಒಂದು ಫ್ರೇಮ್ನ ಕೊಡ್ತಾರೆ ಬಿಗ್ ಬಾಸ್ ತಂಡದಿಂದ. ಸೊ ಅದಕ್ಕೊಂದು ಪಾಸಿಟಿವ್ನ ಕೊಡ್ಬೋದು. ಇದಾದ ನಂತರ 8 ದಿನ ಅಫಿಷಿಯಲ್ ಆಗಿ ಪ್ರಾರಂಭವಾಗುತ್ತೆ. ಆ್ಯಂಡ್ ಪ್ರಾರಂಭ ಆಗಿದ ತಕ್ಷಣ ಸ್ವಲ್ಪ ನಮ್ಮ ಮಂಜು ಅವರು ಮತ್ತು ದಿವ್ಯ ಉರುಗು ಅವರು ಸ್ವಲ್ಪ ಕಾಮಿಡಿಯಾಗಿ ಕ್ಲೋಸ್ ಆಗ್ತಾರೆ. ಇದು ಯಾಕೆ ಹೇಳ್ತೇನಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಇದಾದ ನಂತರ ನಮ್ಮ ಪ್ರಶಾಂತ್ ಸರ್ ಅವರು ಸೈಂಟಿಫಿಕಲಿ ಪ್ರೂವನ್ ಪ್ರಶಾಂತ್ ಸರ್ ಅವರು ಬ್ಯೂಟಿ ರೂಮ್ನ ಯಾವುದೇ ರೀತಿ ಕ್ಲೀನ್ ಮಾಡಲ್ಲ ಅಂತ ಹೇಳಿ ಹೇಳ್ತಾರೆ. ಯಾಕಂದರೆ ಎಲ್ಲರೂ ಮೇಕಪ್ ಮಾಡ್ಕೊಂಡಿದ್ದು ಎಲ್ಲವನ್ನು ಅಲ್ಲಿ ತಂದು ಹಾಕ್ತಾ ಇರ್ತಾರೆ, ಅದನ್ನು ನಾನು ಕ್ಲೀನ್ ಮಾಡಲ್ಲ ಅಂತೇಳಿ ಸ್ವಲ್ಪ ಏನೋ ನಿಧಿ ಅವ್ರ ಜೊತೆ ಸ್ವಲ್ಪ ಜಗಳ ಆಡ್ತಾರೆ. ಸೊ ಜಗಳಕ್ಕೆ ಒಂದು ನೆಗೆಟಿವ್ನ ಕೊಡಲೇಬೇಕು. ಬಿಗ್ ಬಾಸ್ ಅವರಿಂದ ಒಂದು ಚಿಕ್ಕ ಟಾಸ್ಕ್ನ ಕೊಡ್ತಾರೆ, ಏನಂತಂದರೆ ಹಾಡು ಪ್ಲೇ ಆಗುತ್ತೆ. ಹಾಡು ಪ್ಲೇ ಆದಮೇಲೆ ಕ್ಯಾಪ್ಟನ್ ಅವರು ಪೂಲ್ಗೆ ಇಳಿತಾರೆ. ಆ ಹಾಡು ನಿಂತ ನಂತರ ನೆಕ್ಸ್ಟ್ ಹಾಡು ಪ್ಲೇ ಆಗೋಷ್ಟೊಳಗೆ ಇನ್ನೊಬ್ಬ ಮೆಂಬರ್ನ ಪೂಲ್ ಒಳಗೆ ಬೆಳೆಸ್ಬೇಕು. ಚಿಕ್ಕ ಮಕ್ಕಳ ಗೇಮೇ, ಆದರೆ ಒಂದು ಫನ್ನಿ ಟಾಸ್ಕ್ ಅಂತ ಹೇಳ್ಬೋದು. ಫನ್ನಾಗಿ ನಡೀತು, ಎಲ್ಲರೂ ಸಹ ಫನ್ನಿ ವೇ ಆಗಿ ಎಲ್ಲರೂ ಐಡೆಂಟ್ ಸಿಗ್ತಾರೆ, ಓಡಾಡಿಕೊಂಡು ಎಲ್ಲ ಚೆನ್ನಾಗಿ ಆಡಿದರು. ಸೊ ಅದಕ್ಕೂ ಒಂದು ಪಾಸಿಟಿವ್. ಆ್ಯಂಡ್ ಆಲ್ಸೋ ದಿವ್ಯ ಉರುಗು ಅವರು ಮತ್ತು ಮಂಜು ಅವರು ಒಂದು ಒಳ್ಳೆಯ ಕಾಮಿಡಿ ಮಾಡಿಕೊಂಡು ಸ್ವಲ್ಪ ಕ್ಲೋಸ್ ಆಗ್ತಿದ್ದಂಗೆ ನಮ್ಮ ದಿವ್ಯ ಸುರೇಶ್ ಅವರು ಅವರಿಬ್ಬರನ್ನ ನೋಡಿ ಸ್ವಲ್ಪ ಜಲಸಾದ್ರ ಅಂತಲೇ ಹೇಳ್ಬೋದು. ಸೊ ಯಾರ್ಯಾರೆಲ್ಲ ಪೂಲ್ ಒಳಗೆ ಎಲ್ಲರನ್ನೂ ಹಾಕಿ ಪೂಲ್ ಒಳಗೆ ಹಾಕಿದ್ರು, ಸಾಂಗ್ ನಿಂದ್ರೊಳಗೊಳಗೆ ಎಲ್ಲರೂ ಒಬ್ಬರು ಹೋಗಿ ಇನ್ನೊಬ್ಬರನ್ನ ಪೂಲ್ ಒಳಗೆ ಬೆಳೆಸ್ಬೇಕು. ಇಷ್ಟೇ ಇತ್ತು ಗೇಮು. ಅದು ಒಂಥರ ಫನ್ನಿ ವೇಯಲ್ಲಿ ನಡೀತಾ ಹೋಗ್ತಾ ಇತ್ತು. ಇದಾದ ನಂತರ ಬಿಗ್ ಬಾಸ್ ಅವರು ಸ್ತ್ರೀಯರ ದಿನಾಚರಣೆ ವಿಶೇಷವಾಗಿ ಒಂದು ಅನೌನ್ಸ್ಮೆಂಟ್ನ ಮಾಡ್ತಾರೆ. ಏನಂತಂದರೆ ಸ್ತ್ರೀಯರ ದಿನಾಚರಣೆಗೆ ಒಂದು ಸ್ಪೆಷಲ್ ಶಾರ್ಟ್ ಮೂವಿ ಥರ ಯಾರಾದರೂ ಕಾನ್ಸೆಪ್ಟನ್ನ ರೆಡಿ ಮಾಡಿ ನಾಳೆ ಬೆಳಿಗ್ಗೆ ಎಲ್ಲರೂ ಸೇರಿ ಸ್ತ್ರೀಯರ ಬಗ್ಗೆ, ಸ್ತ್ರೀಯರ ದಿನಾಚರಣೆ ಬಗ್ಗೆ ಎಲ್ಲರೂ ಮಾತಾಡಬೇಕು ಅಂತೇಳಿ ಹೇಳುವಂಥ ವಿಷಯವನ್ನು ನಾವು ನೋಡ್ತೀವಿ. ಆಗ ಎಲ್ಲರೂ ಸಹ ಕಾನ್ಸೆಪ್ಟ್ಗಳನ್ನ ಹಂಚ್ಕೊತಾರೆ. ಎಲ್ಲ ಮೆಂಬರ್ಸು ಕೂತ್ಕೊಂಡು ಅವ್ರವ್ರ ಅಭಿಪ್ರಾಯಗಳು, ಅವ್ರವ್ರ ಕಾನ್ಸೆಪ್ಟ್ಗಳು, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನುವಂಥ ಅಭಿಪ್ರಾಯಗಳನ್ನ ಹಂಚ್ಕೊತಾ ಇರ್ತಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ರಘುಗೌಡ ಅವರಾಗಿರ್ಬೋದು ಅಥವಾ ನಮ್ಮ ರಾಜು ಅವರಾಗಿರ್ಬೋದು ಅಥವಾ ಮಂಜು ಅವರಾಗಿರ್ಬೋದು ಎಲ್ಲರೂ ಸಹ ಒಂದೊಳ್ಳೆ ಕಾನ್ಸೆಪ್ಟ್ನ ಹೇಳ್ತಾರೆ. ಅದರಲ್ಲಿ ನಮ್ಮ ಪ್ರಶಾಂತ್ ಸರ್ ಅವರು ಒಂದು ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡ್ತಾರೆ. ಏನಂತಂದರೆ ಹುಡುಗಿರನ್ನ ಅಥವಾ ಹೆಣ್ಮಕ್ಕಳನ್ನ ಅಥವಾ ಮಹಿಳೆಯರನ್ನ ಯಾವುದೇ ರೀತಿ ಶೋಷಣೆ ಮಾಡ್ತಿಲ್ಲ ಈಗ 21st century ಅವ್ರನ್ನ ತೋರಿಸೋದಿದ್ರೆ ನಾವು ಏನಿದ್ರೂ ಅಚೀವ್ಮೆಂಟ್ಸ್ ಮೂಲಕ ತೋರಿಸ್ಬೇಕು. ಯಾರು ಅಚೀವ್ ಮಾಡಿದಾರಲ್ಲ ಅವ್ರ ಲೈಫ್ ಸ್ಟೋರಿನ ನಾವು ವಿಡಿಯೋ ಮಾಡಿ ಅಥವಾ ಶಾರ್ಟ್ ಮೂವಿ ಮಾಡಿ ಅದನ್ನು ತೋರಿಸ್ಬೇಕು. ನಾವು ಹೆಣ್ಮಕ್ಳ ಮೇಲೆ ಆಗುವಂಥ ಶೋಷಣೆಗಳನ್ನ ತೋರಿಸ್ಬಾರ್ದು ಅನ್ನುವಂಥ ಆರ್ಗ್ಯುಮೆಂಟ್ನ ಮಾಡ್ತಾರೆ. ಸೊ ಅವ್ರಿಗೆ ಒಂದು ನೆಗೆಟಿವ್ನ ಕೊಡಬೇಕು. ಯಾಕಂದರೆ ನಮ್ಮ ಸೈಂಟಿಫಿಕಲಿ ಪ್ರೂವನ್ ಪ್ರಶಾಂತ್ ಸರ್ಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ಈ ಟೈಮಲ್ಲೂ ಕೂಡ ಹೆಣ್ಮಕ್ಳ ಮೇಲೆ ಶೋಷಣೆ ನಡೀತಾನೆ ಇದೆ. ಅವರು ಯಾವುದೇ ರೀತಿಯಲ್ಲಿ ಸೈಂಟಿಫಿಕಲಿ ಪ್ರೂವ್ ಮಾಡೋಕ್ಕಾಗಲ್ಲ ಅದನ್ನ. ಸೊ ಅದಕ್ಕೆ ಆ ಆರ್ಗ್ಯುಮೆಂಟ್ಗೆ ಒಂದು ನೆಗೆಟಿವ್. ಆ್ಯಂಡ್ ಆಲ್ಸೋ ಎಲ್ಲ ಬಿಗ್ ಬಾಸ್ ಮನೆಯಲ್ಲಿರೋರೆಲ್ಲರೂ ಸಹ ಇದರ ವಿರುದ್ಧ ಮಾತಾಡ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಹೆಣ್ಮಕ್ಳ ಮೇಲೆ ಆಗುವಂಥ ಶೋಷಣೆನ ನಾವು ತೋರಿಸ್ಬೇಕು ಅಂತ ಎಲ್ಲರೂ ಹೇಳಿದರೆ ಪ್ರಶಾಂತ್ ಸರ್ ಮಾತ್ರ ಹೆಣ್ಮಕ್ಳ ಮೇಲೆ ಆಗುವಂಥ ಶೋಷಣೆನ ನಾವು ತೋರಿಸ್ಬಾರ್ದು, ಅಚೀವ್ಮೆಂಟ್ಸ್ನ ಅಷ್ಟೇ ತೋರಿಸ್ಬೇಕು ಅನ್ನುವಂಥ ಆರ್ಗ್ಯುಮೆಂಟ್ನ ಎಲ್ಲರ ಜೊತೆ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಇದಕ್ಕೆ ಮಿಕ್ಸ್ಡ್ ರಿಯಾಕ್ಷನ್ ಆ್ಯಂಡ್ ಆಲ್ಸೋ ಎಲ್ಲ ಭಾಳಷ್ಟು ಜಗಳ, ಭಾಳಷ್ಟು ಆರ್ಗ್ಯೂ ಎಲ್ಲ ಆಗುತ್ತೆ ಅಂತಲೇ ಹೇಳ್ಬೋದು. ಆದರೂ ಸಹ ಲಾಸ್ಟಿಗೂ ಸಹ ಎಲ್ಲರೂ ಮಾತಾಡಿ ವಾದ ವಿವಾದ ಮಾಡಿದರೂ ಸಹ ಯಾವುದೇ ರೀತಿ ಕಾನ್ಸೆಪ್ಟ್ ಫಿಕ್ಸ್ ಆಗಲ್ಲ. ಬಟ್ ಶಂಕರ್ ಸರ್ ಅವರು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಏನೋ ಒಂದು ಕಾನ್ಸೆಪ್ಟ್ನ ಹೇಳ್ತಾ ಇರ್ತಾರೆ. ಅಷ್ಟೊಳಗೆ ನಮ್ಮ ಶುಭ ಪುಂಜೆ ಅವರು ಮಲ್ಕೊಂಡಿರ್ತಾರೆ. ಸೊ ಎದ್ದೇಳು ಮಂಜುನಾಥ ಸಾಂಗ್ ಪ್ಲೇ ಆಗುತ್ತೆ. ಎಷ್ಟೊಳ್ಳೆ ಕಾನ್ಸೆಪ್ಟ್ ಹೇಳ್ತಾ ಇದ್ದಾರೆ. ಯಾಕೆ ಪುಂಜೆ ಅವರೇ ಮಲ್ಕೊಂಡಿದ್ದೀರಾ, ನಾವು ಕೇಳೋವಂಥ ಪ್ರಶ್ನೆ ಅಲ್ಲ. ಬಟ್ ಆದರೂ ಇದೆಲ್ಲ ಆಯಿತು, ಈ ಕಾನ್ಸೆಪ್ಟ್ ಎಲ್ಲ ಹಂಚ್ಕೊಳ್ಳುವಂಥ ನಡುವೆ. ಸೊ ಲಿವಿಂಗ್ ಏರಿಯಾದಲ್ಲಿ ಮತ್ತೆ ಇದೇ ಡಿಸ್ಕಷನು, ಸ್ತ್ರೀಯರ ದಿನಾಚರಣೆಗೆ ಅದು ಮಾಡಬಾರ್ದು, ಇದು ಮಾಡಬೇಕು, ಇದು ಮಾಡಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು ಅಂತೇಳಿ ವಾದಿ ವಿವಾದ ನಡೀತಾನೆ ಇರುತ್ತೆ. ನಮ್ಮ ಪ್ರಶಾಂತ್ ಸರ್ ಅವರು ವಾದಿ ಮಾಡ್ತಾರೆ, ಮತ್ತು ಮಂಜು ಅವರು ಅದನ್ನ ಕನ್ವಿನ್ಸ್ ಮಾಡೋಕೆ ಹೋಗ್ತಾರೆ. ಇಷ್ಟೆಲ್ಲ ವಾದ ವಿವಾದ ನಡುವೆ ಬಿಗ್ ಬಾಸ್ ಅವರು ಒಂದು ಟ್ವಿಸ್ಟ್ನ ಕೊಡ್ತಾರೆ. ನಾಮಿನೇಷನ್ ಪ್ರಕ್ರಿಯೆ ಶುರುವಾಗುತ್ತೆ. ಯಾರ್ಯಾರು ಅವ್ರಿಗೆ ಇಷ್ಟ ಆಗದೆ ಇರುವಂಥ ವ್ಯಕ್ತಿಗಳನ್ನ ನಾಮಿನೇಟ್ ಮಾಡುವಂಥ ಪ್ರಕ್ರಿಯೆ ಬರುತ್ತೆ. ಇದಕ್ಕೊಂದು ಪಾಸಿಟಿವ್ ಕೊಡಬೇಕು. ಯಾಕಂದರೆ ಒಂದೊಳ್ಳೆ ಹೀಟ್ ನಡೀತಾ ಇರುತ್ತೆ, ಆ ಹೀಟಲ್ಲಿ ಕರೆಕ್ಟಾಗಿ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಒಂದು ಪಾಸಿಟಿವ್ನ ಕೊಡಲೇಬೇಕು.
ಈ ನಾಮಿನೇಷನಲ್ಲಿ ಕ್ಯಾಪ್ಟನ್ ಅವ್ರಿಗೆ ಇಮ್ಯುನಿಟಿ ಸಿಕ್ಕಿರುತ್ತೆ. ಆ್ಯಂಡ್ ಆಲ್ಸೋ ರಘುಗೌಡ ಅವರು ಧನುಶ್ರೀ ಅವರು ಕೊಟ್ಟಂಥ ಪವರಿಂದ ಅವರು ಸೇಫ್ ಆಗಿರ್ತಾರೆ. ಸೊ ಉಳಿದೆಲ್ಲ ಕಂಟೆಸ್ಟೆಂಟು ಕೂಡ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲೇಬೇಕಾಗುತ್ತೆ. ನಮ್ಮ ಪ್ರಶಾಂತ್ ಸಾರು, ನಿರ್ಮಲಾ, ಗೀತಾ, ಆಮೇಲೆ ನಮ್ಮ ಚಂದ್ರಕಳಾ, ನಿಧಿ ಸುಬ್ಬಯ್ಯ, ದಿವ್ಯ ಸುರೇಶು, ವಿಶ್ವನಾಥ್, ಅದಾದ ಮೇಲೆ ಕ್ಯಾಪ್ಟನ್ ಆದಂಥ ಬ್ರೋಗೌಡ ಅವರು ನೇರವಾಗಿ ಶುಭಪುಂಜ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಸೊ 8 ಜನ ಕರೆಕ್ಟಾಗಿ ನಾಮಿನೇಟ್ ಆಗ್ತಾರೆ ಈ ಒಂದು ವೀಕಿಗೆ. ಸೊ ಯಾರು ಸೇಫ್ ಆಗ್ತಾರೆ, ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದನ್ನು ಮಾತ್ರ ನಾವು ಇನ್ನು ಶನಿವಾರ ತನಕ ಕಾದು ನೋಡಬೇಕಾಗುತ್ತೆ. ಇದಾದ ನಂತರ ಬಿಗ್ ಬಾಸ್ ಅವರು ಔಟ್ ಆಫ್ ದ ಬ್ಲೂ ಏನೋ ಥಿಂಕ್ ಮಾಡಿಬಿಟ್ಟು ಒಂದೊಳ್ಳೆ ಕಾನ್ಸೆಪ್ಟ್ನ ತರ್ತಾರೆ. ಏನಂತಂದರೆ, ಇವರು ಈ ವ್ಯಕ್ತಿ ಯಾವ ಪ್ರಾಣಿನ ರೆಪ್ರೆಸೆಂಟ್ ಮಾಡ್ತಾರೆ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಆ ಪ್ರಾಣಿದು ಒಂದು ಕ್ರೌನ್ ಕೊಟ್ಟಿರ್ತಾರೆ. ಸೊ ಇವರೆಲ್ಲರೂ ಸೇರಿಬಿಟ್ಟು ಮನೆಯಲ್ಲಿರುವಂಥರೆಲ್ಲರೂ ಸೇರಿಬಿಟ್ಟು ಒಬ್ಬರನ್ನ ಆಯ್ಕೆ ಮಾಡಬೇಕಾಗುತ್ತೆ. ಆ ವ್ಯಕ್ತಿ ಯಾವ ಪ್ರಾಣಿನ ರೆಪ್ರೆಸೆಂಟ್ ಮಾಡ್ತಾನೆ ಅಂತೇಳಿ ಹೇಳ್ಬಿಟ್ಟು ಆ ಸ್ಟೇಟ್ಮೆಂಟ್ನ ಓದ್ಬಿಟ್ಟು ಯಾಕೆ ಅವ್ರಿಗೆ ಅದನ್ನ ಕೊಡ್ತಾಯಿರ ಅಂತೇಳಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಎಲ್ಲರೂ ಸಹ ಅವರವರು, ಒಬ್ಬರು ಕೋತಿನ ಕೊಟ್ಟರು, ಒಬ್ಬರು ಎಮ್ಮೆನ ಕೊಟ್ಟರು, ಒಂದು ಕುರಿನ ಕೊಟ್ಟರು, ಎಲ್ಲರೂ ಸಹ ಕೊಡ್ತಾಯಿದ್ರು. ಸೊ ಒನ್ ಆಫ್ ದ ಗುಡ್ ಚಾಯ್ಸ್ ಅಂತ ಹೇಳ್ಬೋದು ನಮ್ಮ ಅರವಿಂದ್ ಅವರು, ಪ್ರಶಾಂತ್ ಸರ್, ನಮ್ಮ ಸೈಂಟಿಫಿಕಲಿ ಪ್ರೂವನ್ ಪ್ರಶಾಂತ್ ಸರ್ ಅವ್ರಿಗೆ ಎಮ್ಮೆ ಕೊಟ್ಟಿದ್ರು. ಯಾಕಂದರೆ ಅದಕ್ಕೆ ಟ್ಯಾಗ್ಲೈನ್ ಇದ್ದಿದ್ದು ಎಮ್ಮೆ ನಿನಗೆ ಸಾಟಿ ಇಲ್ಲ ಅಂತೇಳಿ. ಸೊ ಟಾಸ್ಕ್ ಎಲ್ಲ ಆದಮೇಲೆ ಸೇಮ್ ಅದೇ ರೀತಿಯಲ್ಲಿ ವುಮೆನ್ಸ್ ಡೇಗೆ ಏನೇನೆಲ್ಲ ಮಾಡಬೇಕು, ನಾಳೆ ಏನೇನು ಕಾನ್ಸೆಪ್ಟ್ ರೆಡಿ ಮಾಡಬೇಕು ಅಂತೇಳಿ ಮಾಡ್ತಾ ಇರ್ತಾರೆ. ಆ್ಯಂಡ್ ಆಲ್ಸೋ ಇದರ ನಡುವೆ ಚಂದ್ರಕಲಾ ಆ್ಯಂಡ್ ಮಂಜು ಅವರು ಒಂದು ಚಿಕ್ಕ ಕಿರುನಾಟಕ ಥರ ಮಾಡ್ತಾರೆ. ಸೊ ಅದಕ್ಕೊಂದು ಪಾಸಿಟಿವ್ನ ಕೊಡಲೇಬೇಕು, ಒಂದು ಒಳ್ಳೆ ರೀತಿಯಲ್ಲಿ ಅದನ್ನು ಫನ್ ಜನ್ರೇಟ್ ಆಗುತ್ತೆ ಮನೆಯಲ್ಲೆಲ್ಲ. ಮಂಜು ಅವರು ಎಸ್ಪೆಷಲಿ ನಾವು ಹೇಳಬೇಕಾಗಿಲ್ಲ, ಪ್ರತಿ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ. ಮಂಜು ಅವರು ಒಂದು ಒಳ್ಳೆ ರೀತಿಯಲ್ಲಿ ಕಾಮಿಡಿನ ಅದರೊಳಗೆ ಚಿಕ್ಕ ಕಿರುನಾಟಕದಲ್ಲೇ ಒಂದು ಕಾಮಿಡಿನ ಕ್ರಿಯೇಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ಇದಾದ ನಂತರ ಎಲ್ಲರೂ ಸಹ ಮಲ್ಕೊತಾರೆ, ಲೈಟ್ ಆಫ್ ಆಗುತ್ತೆ ಇದು. ಆದರೂ ಸಹ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರು ಮಾತ್ರ ಮಲಗಿರೋಲ್ಲ. ಅವ್ರು ಯಾರು ಅಂದರೆ ನಮ್ಮ ದಿವ್ಯ ಸುರೇಶ್ ಅವರು. ಯಾಕೋ ಗೊತ್ತಿಲ್ಲ, ಭಾಳಷ್ಟು ಎಮೋಷ್ನಲ್ ಆಗ್ತಾರೆ, ಅವ್ರಿಗೊಂದು ನೆಗೆಟಿವ್ ಕೊಡಲೇಬೇಕು. ಎಮೋಷ್ನಲ್ಲು ಜಗಳ ಇವೆಲ್ಲ ನೆಗೆಟಿವ್ ಕೊಡಲೇಬೇಕು, ಯಾಕಂದರೆ ನೋ ಆಪ್ಷನ್ಸ್. ಸೊ ದಿವ್ಯ ಸುರೇಶ್ ಅವರು ಮೋಸ್ಟ್ಲಿ ಮನೆಯವ್ರನ್ನ ನೆನೆಸ್ಕೊಂಡಿರಬೇಕು ಅಂತ ಅನಿಸ್ತಾ ಇದೆ. ಯಾಕಂದರೆ ಲಾಸ್ಟಿಗೆ ಬಂದಂಥ ಬಿಗ್ ಬಾಯ್ಸ್ ವಾಯ್ಸು ಅದೇ ಥರ ಹೇಳಿದರು, ಮನೆಯವ್ರನ್ನ ನೆನೆಸ್ಕೊಂಡು ಕೆಲವೊಬ್ರಿಗೆ ನಿದ್ದೆ ಬರದೇ ಹೋದರೆ ಆಯಾಸಾಗಿ ಕೆಲವೊಬ್ರು ನಿದ್ದೆ ಬರ್ತಾಯಿದೆ ಅನ್ನೋಂಥ ವಿಷಯನ ಹೇಳಿದರು. ಸೊ ದಿವ್ಯ ಸುರೇಶ್ ಅವರು ಸೊ ಎಮೋಷ್ನಲ್ ಆಗಿ ಒಬ್ಬೊಬ್ಬರೇ ಅಡ್ಡಾಡ್ತಾಯಿದ್ರು ಮಧ್ಯರಾತ್ರಿ, ಅವ್ರಿಗೆ ನಿದ್ದೆ ಬರ್ತಾಯಿರಲಿಲ್ಲ. ಸೊ ಅವರು ಎಮೋಷ್ನಲ್ ಆಗಿದ್ದಕ್ಕೆ ಒಂದು ನೆಗೆಟಿವ್ ಕೊಡಲೇಬೇಕು ಅಂತಂದು ಹೇಳ್ಬೋದು. ಸೊ ಇಷ್ಟ ಆಗಿತ್ತು ಈ ಒಂದು ಎಪಿಸೋಡ್. ಸೊ ಇಷ್ಟೊಂದು ಪಾಸಿಟಿವ್, ಇಷ್ಟೊಂದು ನೆಗೆಟಿವ್ ಆಯ್ತು ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಮತ್ತು ಈ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ದ. ಓ ತಡ್ರಿ ಹೋಗ್ಬೇಡ್ರಿ, ಇನ್ನು ಇವತ್ತು ರಾತ್ರಿ 8 ಗಂಟೆಗೆ ಕರೆಕ್ಟಾಗಿ ನಿಮ್ಮನ್ನೆಲ್ಲರನ್ನು ಸ್ಕ್ಯಾಮ್ ಮಾಡ್ತೀನಿ ನಾನು. ಯೋಚನೆ ಮಾಡ್ತಾಯಿರಾ ಏನು ಮಾಡ್ತೀನಿ ಅಂತ? ಸೊ ಇವತ್ತು ರಾತ್ರಿ 8 ಗಂಟೆಗೆ ನೋಡಿರಿ, ನಾನು ಏನು ಸ್ಕ್ಯಾಮ್ ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನಮ್ಮ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್.